ಸರ್, ಬ್ಯಾರಿಸ್ಟರ್ ಅನ್ನುವಂಥ ನೀವೇ ಹೇಳ್ದಂಗೆ ಮರಾಠಿಯಿಂದ ಅನುವಾದಗೊಂಡಿರುವಂಥ ನಾಟಕ ಅದು ಅದು ಇಲ್ಲಿ ಕನ್ನಡ ನೆಲದಲ್ಲೂ ಎಷ್ಟರ ಮಟ್ಟಿಗೆ ಹಿಟ್ಟಾಯಿತು ಅಂತ ನೀವೇ ಹೇಳಿದ್ರಿ. ಯಾವ ರೇಂಜಿಗೆ ಅಂದರೆ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗುತ್ತೆ, ಪ್ರತಿಯೊಬ್ಬರು ನಾಟಕ ನೋಡಬೇಕು ಅಂತ ಕಾತುರದಿಂದ ಕಾಯ್ತಾರೆ, ಬಟ್ ಶೋ ರದ್ದಾಗುತ್ತೆ. ಸೊ ಏನು ಕಾರಣ ಅದಕ್ಕೆ ಅಂಥೇಳಿ? ಅಂದರೆ ನಾವು ಚೌಡಯಾದಲ್ಲಿ ನಾಟಕ ಫಿಕ್ಸ್ ಮಾಡಿದ್ವಿ ಶೋನ, ಸೊ ಎಲ್ಲ ಟಿಕೆಟು ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು. ಸೊ ಬಾಂಬೆಲಿದ್ದರು ಅನಂತನಾಗ್ ಶಂಕರ್ನಾಗ್ ಅವರು, ಬಾಂಬೆ ಇಬ್ಬರು ಬಾಂಬೆನಲ್ಲಿದ್ದರು. ಅದೇನು ಫ್ಲೈಟ್ ಕ್ಯಾನ್ಸಲ್ ಆಯಿತು ಏನೋ ಆಗಿ ಅವ್ರ ಶೋ ಆ ಟೈಮ್ಗೆ ಒಂದು ಭರ್ತಿ ತುಂಬಿಕೊಂಡಿದೆ ಚೌಡಯ್ಯ ಇದರಲ್ಲಿ. ಈಗ ಬರೋಕ್ಕಾಗಲಿಲ್ಲ ಇಬ್ಬರೂ, ಏನು ಮಾಡೋದು ಗೊತ್ತಿಲ್ಲ ಎಲ್ಲ ಯಾರಿಗೂ. ನಾವುಗಳೆಲ್ಲ ಇದು ಅದರಲ್ಲಿ ನಮ್ಮ ಸಂಕೇತ್ ಕಾಶಿ ಇದ್ದರು, ರಮೇಶ್ ಭಟ್ ಇದ್ದರು, ಎಲ್ಲರೂ ಇದ್ದರು. ಹೇಗೆ ಹ್ಯಾಂಡಲ್ ಮಾಡೋದು ಜನನ್ನ? ಶೋ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಯಾಕೆಂದರೆ ಆ ಶೋಗೆ ಥಿಯೇಟ್ರ್ ತುಂಬಿ ಇನ್ನೊಂದು ಶೋಗೆ ಆಗೋ ಜನ ಆಚೆ ಕಾಯ್ತಾಯಿದ್ರು, ಆ ರೀತಿ ಹುಚ್ಚು ಚೌಡೆ ಹಾಲ್ನಲ್ಲಿ. ಸೊ ಏನು ಮಾಡೋದೇ ಗೊತ್ತಾಗಲಿಲ್ಲ. ನಾನು ಟಿಕೆಟ್ ಮಾರ್ತಾಯಿದ್ದೆ, ನಾನು ಅಲ್ಲಿ ಕೂತ್ಕೊಂಡು ಕೌಂಟ್ರಿಂದಲ್ಲೇ ಟಿಕೆಟ್ ಕೊಡ್ತಾಯಿದ್ದೆ ನಾನು ಎಲ್ಲರಿಗೂ. ನನಗೆ ಭಯ ಆಗೋಯಿತು, ಟಿಕೆಟ್ ಕೊಟ್ಬಿಟ್ಟಿದ್ದೀನಿ, ಎಲ್ಲ ಬಂದು ಏನಾಗ್ತಿದೆ, ಯಾಕೆ ಬರ್ತಾಯಿಲ್ಲ, ಯಾಕೆ ಶೋ ಆಗೋಲ್ಲ, ಯಾಕೆ ಹೆಂಗೆ ಹೇಳೋದು ಶೋ ಕ್ಯಾನ್ಸಲ್ ಆಗಿದೆ ಅಂತ. ಕಡೆಯಲ್ಲಿ ನಾವೆಲ್ಲ ಅವಾಗ ಹೊಸಬ್ರು, ನಮಗೇನು ಆ ಥರ ಐಡಿಯಾ ಇಲ್ಲ. ರಮೇಶ್ ಭಟ್ ಅವ್ರು ಬಂದು ಅದನ್ನೆಲ್ಲ ರಿಪೇರಿ ಮಾಡಿ ಈ ಥರ ಆಗ್ತಿದೆ, ಕ್ಷಮಿಸ್ಬೇಕು ಅಂತ. ಆಮೇಲೆ ಶಂಕರ್ನಾಗ್ ಅವರು ಇನ್ನೊಂದು ದಿನ ನಾನು ಶೋ ಕೊಡ್ತೀನಿ, ನಾನು ದೊಡ್ಡ ಗಲಾಟನೆ ಆಗ್ಬಿಡೋದೆ ಅವತ್ತು. ಕಡೆಯಲ್ಲಿ ಶಂಕರ್ನಾಗ್ ಅನಂತನಾಗ್ ಅವರು ಈ ಥರ ಹೇಳಿದ್ದಾರೆ, ಬರ್ತಾರೆ ನಾಳೆ, ನಾವು ಇನ್ನೊಂದು ದಿನ ಶೋ ಮಾಡಿಬಿಡ್ತೀವಿ ಇದೇ ಟಿಕೆಟ್ಗೆ ಅಂತ ಹೇಳಿ. ಬಟ್ ಸುಮಾರು ಜನಕ್ಕೆ ಆ ಟಿಕೆಟ್ ಹಿಂದಿರುಗಿಸ್ಕೊಡ್ಬೇಕು, ನಾವು ಟಿಕೆಟ್ನ ವಾಪಸ್ ನಮಗೆ ದುಡ್ಡು ಕೊಡಿ ಅಂತ ಕೇಳಿ ಯಾರೂ ಕೇಳಲಿಲ್ಲ. ಪುಣ್ಯಕ್ಕೆ ಇನ್ನೊಂದು ಶೋ ಮಾಡೋಕ್ಕಿದ್ರೆ ಆ ಶೋಗೆ ಬರ್ತೀವಿ ಇದೇ ಟಿಕೆಟ್ ವ್ಯಾಲಿಡ್ ಮಾಡಿಕೊಡಿ ಅಂತ. ಒಂಥರ ನಮಗೆ ಅವತ್ತು ಸಾಯಂಕಾಲ ಒಂದು 2 ಅವರ್ಸ್ ಒಂಥರ ನಡ್ಕ ಹೊಟ್ಬಿಟ್ಟಿತ್ತು ಹೇಗೆ ಅಂತ. ಯಾಕೆಂದರೆ ಅಷ್ಟು ಪಾಪ್ಯುಲರ್ ನಾಟಕ, ಅಷ್ಟು ದೊಡ್ಡ ಸ್ಟಾರ್ಸ್ ಅವಾಗ ಇಬ್ಬರು ಆ್ಯಕ್ಟ್ ಮಾಡೋ ನಾಟಕ. ಅರುಂಧತಿ ಇದ್ದಾರೆ, ರಮೇಶ್ ಭಟ್ ಇದ್ದಾರೆ, ಇವರಿಬ್ಬರು ಇಲ್ಲ ಮೇಯ್ನ್ ನಿರ್ದೇಶಕರಿಲ್ಲ. ಅನಂತನಾಗಿಲ್ಲ ಅಂದರೆ ನಾಟಕನೇ ಇಲ್ಲ. ಆ್ಯಂಡ್ ಅನಂತನಾಗ್ ನೋಡೋಕ್ಕೆ ಆ ಥರ ಜನ ಬರೋರು, ಆ ಥರ ಹುಚ್ಚು ಅನಂತನಾಗ್ ನೋಡೋದಕ್ಕೆ ಅವಾಗ. ಸೊ ಇಟ್ ವಾಸ್ ಅ ನೈಟ್ ಮೇರ್, ಒಂಥರ ಹೆಂಗೆ ಹೇಳೋದು ಜನಕ್ಕೆ ಶೋ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ. ಆ ಕ್ಷಣಕ್ಕೆ ಏನು ಅನಿಸಿತ್ತು ಸರ್ ನಿಮಗೊಮ್ಮೆ? ನಮ್ಗೆ ಏನೂ ಅನಿಸಲಿಲ್ಲ, ಬ್ಲ್ಯಾಂಕ್ ಆಗಿಬಿಟ್ಟೆ ನಾನು. ಯಾಕೆಂದರೆ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ನನಗೆ ಹೆಂಗೆ ಏನಾಗ್ತಿದೆ ಅಂತ ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರ ಕೊಡೋಕ್ಕೂ ಭಯ ಇಲ್ಲ. ಶೋ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ಏನು ಮಾಡ್ತಾರೋ, ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಶೋ ಕ್ಯಾನ್ಸಲ್ ಆಗಲಿಲ್ಲ ಅಂತ ಹೇಳಿದ್ರೆ ಕಾಯ್ತಾ ಇರ್ತಾರೆ, ಅದಕ್ಕೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಒಂದು 1/2 ಗಂಟೆ ಇವರ್ ಆಲ್ ಬ್ಲ್ಯಾಂಕ್. ನಾನು ಕಡೆಗೆ ಕೌಂಟ್ರ್ ಬಾಗಿಲು ಮುಚ್ಚಿಬಿಟ್ಟು ಸುಮ್ಮನೆ ಕೂತ್ಕೊಂಬಿಟ್ಟೆ. ನಾನು ಕೌಂಟ್ರ್ನಲ್ಲಿ ಆಚೆ ಒಂದು ಕೌಂಟ್ರ್ ಇದೆ ಚೌಡಯ್ಯದಲ್ಲಿ ಒಳಗಡೆ, ಅಲ್ಲಿ ಬಾಗಿಲು ಹಾಕೊಂಡು ಕೂತ್ಕೊಂಬಿಟ್ಟಿದ್ದೆ. ಆಮೇಲೆ ಎಲ್ಲ ಸಮಾಧಾನ ಮಾಡಿ ಕಡೆಗೆ ಶಂಕರ್ನಾಗ್ ಅವರು ಲೇಟಾಗಿ ಬಂದರು, ಬಂದು ಅವ್ರ ಕೈ ಮುಗಿದು ಎಲ್ಲರಿಗೂ ಸಮಾಧಾನ ಮಾಡಿ ಇಲ್ಲ ನಾನು ಶೋ ಕೊಡ್ತೀನಿ ಅಂತ ಹೇಳಿ ಅವರಾಗೆ ಪರ್ಸ್ನಲ್ಲಾಗಿ ಬಂದು ಕೇಳ್ಕೊಂಡ ಮೇಲೆ ಶಾಂತವಾಗಿ ಜನ ಎಲ್ಲ ಹೋದರು ವಾಪಸ್ಸು.